ಯಾಕೋ ಈ ಕೊರೋನಾದ ಎರಡನೇ ಅಲೆ ಕನ್ನಡ ಚಿತ್ರರಂಗವನ್ನ ಮತ್ತು ಅವರ ಕುಟುಂಬಗಳನ್ನ ಬಿಡುವಂತೆ ಕಾಣ್ತಿಲ್ಲ ಇತ್ತೀಚೆಗಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಸಾಲು ಸಾಲಾಗಿ ಸಾವುಗಳನ್ನ ಕಂಡಿದ್ದೇವೆ ಇದರ ನೋವಿನಿಂದ ಹೊರಬರಲಾಗದೆ ಕುಟುಂಬಗಳು ಇನ್ನೂ ಕಣ್ಣೀರಿಡುತ್ತಿವೆ ಕೊರೋನಾದಿಂದ ಸತ್ತ ನಿರ್ಮಾಪಕ ರಾಮು ಮತ್ತು ರನ್ನ ಚಿತ್ರದ ಚಂದ್ರಶೇಖರ್ ಒಂದು ಕಡೆಯಾದರೆ ಕೊರೋನಾಗೆ ತುತ್ತಾಗಿ ಚಿಕಿತ್ಸೆ ಪಡೆಯುತ್ತಿರುವವರ ಸಂಖ್ಯೆ ಬೆಟ್ಟದಷ್ಟಿದೆ ಇದರಲ್ಲಿ ಕೇವಲ ಬೆರಳೆಣಿಕೆಯ ಸೆಲೆಬ್ರಿಟಿಗಳು ಮಾತ್ರ ಕೊರೋನಾದಿಂದ ಗುಣಮುಖರಾಗಿದ್ದು ಇನ್ನು ಹಲವಾರು ಮಂದಿ ಪ್ರಾಣಗಳ ಜೊತೆ ಹೋರಾಡುತ್ತಿದ್ದಾರೆ ಈಗಿರುವಾಗ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಕುಟುಂಬದಲ್ಲಿ ಕೊರೋನಾಗೆ ಬಲಿಯಾಗಿದ್ದು ಈ ಸಾವಿನಿಂದ ಅರ್ಜುನ್ ಜನ್ಯ ಕಣ್ಣೀರಾಗ್ತಿದ್ದಾರೆ ಹಾಗಾದ್ರೆ ಯಾರಿದು ಅರ್ಜುನ್ ಜನ್ಯ ಕುಟುಂಬದಲ್ಲಿ ಸಾವನ್ನಪ್ಪಿರೋದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಆದಷ್ಟು ಬೇಗ ಈ ಕೊರೋನಾ ಮಹಾಮಾರಿ ತೊಲಗಲಿ ಎಂದು ಎಲ್ಲರೂ ಕೂಡ ನೆಮ್ಮದಿಯಾಗಿರಲಿ ಎಂದು ಆ ದೇವರಲ್ಲಿ ನಾವು ನೀವು ಕೂಡ ಕೇಳಿಕೊಳ್ಳೋಣ ಹೌದು ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಕೂಡ ಕಳೆದ ತಿಂಗಳು ಕೊರೋನಾಗೆ ತುತ್ತಾಗಿದ್ದರು ಬರೋಬ್ಬರಿಯ 15 ದಿನಗಳು ವೈದ್ಯರ ಸೂಚನೆಯಂತೆ ಚಿಕಿತ್ಸೆಯನ್ನ ಪಡೆದು ಗುಣಮುಖರಾಗಿ ಮನೆಗೆ ಹಿಂದಿರುಗಿದ್ದಾರೆ ಆದರೆ ಈಗ ಅರ್ಜುನ್ ಜನ್ಯ ಅವರ ಸಹೋದರ ಕೊರೋನಾಗೆ ಬಲಿಯಾಗಿದ್ದು ಇಹಲೋಕ ತ್ಯಜಿಸಿದ್ದಾರೆ ಹೌದು ಜನ್ಯ ಸಹೋದರ ಕಿರಣ್ ಕೊರೋನಾಗೆ ಬಲಿಯಾಗಿದ್ದಾರೆ ಎಂದು ಅರ್ಜುನ್ ಜನ್ಯ ಅವರೇ ಖಚಿತಪಡಿಸಿದ್ದಾರೆ ಈ ಬಗ್ಗೆ ಈ ರೀತಿಯಾಗಿ ಬರೆದುಕೊಂಡಿರುವ ಜನ್ಯರವರು ಈ ನೋವನ್ನ ತಡೆಯಲು ಆಗುತ್ತಿಲ್ಲ ನನ್ನ ಕೊನೆಯುಸಿರು ಇರುವವರೆಗೂ ನನ್ನ ಉಸಿರಲ್ಲಿ ನೀನು ಉಸಿರಾಗಿರ್ತೀಯ ಮಿಸ್ ಯು ಬ್ರದರ್ ಎಂದು ಬರೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ನೋವಿನ ಮೇಲೆ ನೋವಾಗ್ತಿದೆ ಅರ್ಜುನ್ ಜನ್ಯಗೆ ಧೈರ್ಯ ಹೇಳಿ ಅವರ ಸಹೋದರನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು